ಒಂದು ಸುಮಾರು 2-3 ವಿಚಾರಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಕ್ಕೋಸ್ಕರ ಪತ್ರಿಕಾ ಗೋಷ್ಠಿನ ಕರೆಯಲಾಗಿದೆ. ಮೊದಲನೇದು ಎಲ್ಲರೂ ಕೂಡ ಎದುರು ನೋಡ್ತಾ ಇರುವ SSLC ಪರೀಕ್ಷೆಗಳ ಬಗ್ಗೆ ಒಂದು ಮಾಹಿತಿ. ಈ ಬಾರಿ SSLC ಪರೀಕ್ಷೆಗೆ 8,76,581 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗಿಯಾಗ್ತಾರೆ. ಹೋದ ಸಲ ಈ ಸಂಖ್ಯೆ ಇದ್ದಿದ್ದು 8,46,000. ಈ ಸಲ ಪರೀಕ್ಷಾ ಕೇಂದ್ರ 73,066 ಪರೀಕ್ಷಾ ಕೇಂದ್ರಗಳು ಇವೆ. 73,066 ರೂಮ್ಸ್, ಎಕ್ಸಾಮಿನೇಷನ್ ರೂಮ್ಸ್. ಹೋದ ಸಲ ಇಟ್ ವಾಸ್ 48,000, 48,000 ಇತ್ತು. ಸೊ ಈ ಪರೀಕ್ಷೆಗಳನ್ನು ನಡೆಸೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಒಂದು ವಿಸ್ತೃತವಾದ SOPನು ಕೂಡ ಇವತ್ತು ನಮಗೆ ಕೊಟ್ಟಿದೆ. ಈ ಬಾರಿಯ ಪರೀಕ್ಷೆ 2 ದಿವಸ ನಡೆಯಿತು. ಹೋದ ಸಲ 6 ದಿವಸ ನಡೆದಿತ್ತು, ಈ ವರ್ಷ 2ನೇ ದಿವಸ ನಡೆಯುತ್ತೆ. 1 ದಿವಸ ಕೋರ್ ಸಬ್ಜೆಕ್ಟ್ಸ್ಗೋಸ್ಕರ, ಅಂದ್ರೆ ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಅದು 1 ದಿವಸ. ಇನ್ನೊಂದು ದಿವಸ ಲ್ಯಾಂಗ್ವೇಜಸ್. 3-3 ಪತ್ರಿಕೆ 1-1 ದಿವಸ ನಡೆಯುತ್ತೆ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕೂಡ ಆಬ್ಜೆಕ್ಟಿವಿಟಿ, ಮಲ್ಟಿ ಚಾಯ್ಸ್ ಕ್ವಶನ್ಸ್ ರೀತಿ ಇರುತ್ತೆ. OMR ಶೀಟ್ ಅಲ್ಲಿ ಆ ಮಕ್ಕಳು ತಮ್ಮ ಆನ್ಸರ್ಸ್ ನ ಭರ್ತಿ ಮಾಡಬೇಕಾಗಿದೆ. ಈಗಾಗಲೇ ಮಂಡಳಿ ಕಡೆಯಿಂದ ನಾವು ಮಾಡೆಲ್ ಕ್ವಶನ್ ಪೇಪರ್ನ ಕೋರ್ ಸಬ್ಜೆಕ್ಟ್ಸ್ಗೆ ಮತ್ತೆ ಲ್ಯಾಂಗ್ವೇಜಸ್ಗೆ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಅದನ್ನ ನೋಡಿಕೊಂಡು ಜಿಲ್ಲೆಗಳ ಮಟ್ಟದಲ್ಲಿ ಅವರು ಕೂಡ ತಯಾರಿಸಿ ಆ ಮಕ್ಕಳಿಗೆಲ್ಲಾನು ಕೂಡ ತಯಾರಿ ಕೊಟ್ಟಿದ್ದಾರೆ. ಸೊ ಈ ಬಾರಿಯ SSLC ಪರೀಕ್ಷೆಯ ದಿನಾಂಕ ನಾನಾಗ್ಲೇ ಹೇಳಿದಂಗೆ 2 ದಿವಸ ನಡೆಯುತ್ತೆ. ಮೊದಲನೇದು ಕೋರ್ಸ್ ಸಬ್ಜೆಕ್ಟ್ಸ್, ಅದು ಜುಲೈ ಹತ್ತೊಂಬತ್ತನೇ ತಾರೀಕು ಕೋರ್ ವಿಷಯಗಳ ಪರೀಕ್ಷೆ, ಗಣಿತ, ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ, ಮ್ಯಾಥ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಈ ಮೂರು ಇರುವ ಪತ್ರಿಕೆ ಜುಲೈ 19 ನಡೆಯುತ್ತೆ. ಆ ಪರೀಕ್ಷೆಯ ಸಮಯ 10:30 to 1:30. 10:30 to 1:30. ಇನ್ನು 2ನೇದು ಭಾಷಾ ವಿಷಯಗಳ ಪರೀಕ್ಷೆ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂತ ಏನಿದೆ ಅದರದ್ದು ಪರೀಕ್ಷೆ, ಅದು ಜುಲೈ 22 ಈ ಭಾಷಾ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಜುಲೈ 22 ಗುರುವಾರ ಭಾಷಾ ವಿಷಯಗಳದ್ದು ಪರೀಕ್ಷೆ. ಒಂದು, ನಮ್ಮ ಈ ಪರೀಕ್ಷೆ ಅತ್ಯಂತ ಸರಳವಾಗಿರುತ್ತೆ, ಅದೇ ಸಮಯದಲ್ಲಿ ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಕೂಡ ಬಹಳ ಮುಖ್ಯ ಆಗಿದೆ.